ಮಧ್ಯದಲ್ಲಿ ಟ್ರಾವೆಲಿಂಗ್ ಮಾಡ್ತಿರ್ಬೇಕಾದ್ರೆ ಒರಿಸ್ಸಾ ಲಾಸ್ಟ್ ಬಾರ್ಡರ್ ಒರಿಸ್ಸಾ ಪಾಸ್ ಆಗಿ ನಾವು ಕಲ್ಕತ್ತಾಗೆ ರೀಚ್ ಆಗೋ ಟೈಮಲ್ಲಿ ರಾತ್ರಿ 8 ವರೆಗೆ ಸಡನ್ ಟ್ರೈನ್ ಸ್ಟಾಪ್ ಆಗ್ಬಿಡ್ತು, ಒಂದೇ ಸಲ ಬ್ರೇಕ್ ಆಗುತ್ತೆ. ಹೇಗೆ ನಾವು ಬಸ್ ಅಲ್ಲಿ ಆಕ್ಸಿಡೆಂಟ್ ಹಿಂಗ ಆಗುತ್ತೆ ಅದೇ ತರ ಆ ಸೌಂಡ್ ಬಂದ್ಬಿಡ್ತು. ಬಂದಾಗ ನೋಡಿದಾಗ ಅಪೋಸಿಟ್ ಟ್ರೈನ್ ಚೆನ್ನೈ ಎಕ್ಸ್ಪ್ರೆಸ್ ಟ್ರೈನ್ ಚೆನ್ನೈ ನಮ್ಮಲ್ಲಿ ನಾವು ಎಸ್ 5 ಇದ್ದಂತ ನಾವು ಮುಂದೆ ಇರ್ತೀವಿ. ಇನ್ನು ನಮ್ಮಲ್ಲಿ ಮುಂದೆ ಹೋಗಿ ಎಸಿ ಮತ್ತೆ ಸೆಂಟ್ರಲ್ ಅಪಾರ್ಟ್ಮೆಂಟ್ ಅಲ್ಲಿ ಇರೋ ಎರಡು ಲಾಸ್ಟ್ ಬೋಗಿಗೆ ಅಪೋಸಿಟ್ ಬೋಗಿ ಒಂದು ಇದು ಮಾಡಕತ್ತೆ. ಹೆಚ್ಚಾಗಿ ಎರಡು ಬೋಗಿ ಕೊಂಡಿ ಬಿಚ್ಚಿ ನಾವು ಮುಂದೆ ಹೋಗ್ತೀವಿ 3 ಕಿಲೋಮೀಟರ್. ಆ ಎರಡು ಬೋಗಿ ಅಲ್ಲೇ ಉಳಿದಿರುತ್ತೆ. ಹಾಗೆ ಮುಂದೆ ಹೋಗಿ ನಾವು ನೋಡಿದಾಗ ಆ ಬೋಗಿಲಿ ಇದ್ದಂತ ಪ್ಯಾಸೆಂಜರ್ ಅವರು ತುಂಬಾ ಗಾಯ ಆಗಿರ್ತಾರೆ, ಹಾಗೆ ಇದ್ದವರು ಸಾಮಾನ್ಯ ಡೆತ್ ಆಗಿರ್ತಾರೆ. ಹಾಗೆ ಅಲ್ಲಿ ಅಕ್ಕಪಕ್ಕ ಮನೆ ಇದ್ದಂತವ್ರು ಎಲ್ಲರೂ ಓಡ್ ಬಂದು ಎಲ್ಲರಿಗೂ ಫೋನ್ ಮಾಡಿ ಎಲ್ಲ ಆಂಬುಲೆನ್ಸ್ ಎಲ್ಲ ವ್ಯವಸ್ಥೆ ಮಾಡಿ ಎಲ್ಲ ಶಿಫ್ಟ್ ಮಾಡ್ತಿರ್ತಾರೆ. ಹಾಗೆ ನಾವೆಲ್ಲ ಸೇಫ್ ಆಗಿರ್ತೀವಿ. ಆದ್ರೆ ನಮಗ್ ಬೇಸರ ನಾವು ಸೇಫ್ ಆಗಿದ್ವಿ, ಅವ್ರಿಗೂ ಏನ್ ಆಗ್ಬಾರ್ದಿತ್ತು, ಏನ್ ಮಾಡುದು ಅಚಾನಕ್ಕಾಗಿ ನಡೆದಿದೆ. ಹಾಗೆ ಅಲ್ಲಿದ್ದಂತ ಆಮೇಲೆ ಡಿಸಿ ಇವ್ರು ಅಂತೇಳಿ ಆಮೇಲೆ ರಾತ್ರಿ 8 ವರೆಗೆ ಆಗಿರುತ್ತೆ. ನಾವು 12 ಗಂಟೆಗೆ ನಮ್ಮನ್ನೆಲ್ಲ ಕ್ಲಿಯರ್ ಇಟ್ಟು ಮಾಡ್ತಾರೆ. ಸೇಮ್ ಅದೇ ಟ್ರೈನ್ ಅಲ್ವಾ ಎಕ್ಸ್ಪ್ರೆಸ್ ಟ್ರೈನ್ ಅದೇ ಟ್ರೈನ್ ನಾವು ಮುಂದೆ ಹೋಗ್ತಾ ಇದೀವಿ. ಈಗ ನಾವು ಕಲ್ಕತ್ತಾಗ ಹೋಗ್ತಿದ್ವಿ. ಕಲ್ಕತ್ತಾ ಹೋಗಿಬಿಟ್ಟು ಆಮೇಲೆ ದರ್ಶನ ಮಾಡ್ತಿದೀವಿ, ದರ್ಶನ ಮಾಡ್ಕೊಂಡು ವಾಪಸ್ ಬರ್ತಿದ್ವಿ. ಅದೇ ದೇವರ ಆಶೀರ್ವಾದ, ಎಲ್ಲ ನಿಮ್ಮ ಆಶೀರ್ವಾದದಿಂದ ನಾವು ಸೇಫ್ ಆಗಿದ್ದೀವಿ. ಶಿಕಾರ್ಜಿ ಯಾತ್ರೆ ಮುಗಿಸಿ ಬರ್ತಿದ್ದೀವಿ, ವಾಪಸ್ ಬರ್ತೀವಿ.